ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಕೊಟ್ರಲ್ಲ ಸ್ವಲ್ಪ ಎಲ್ಲ ಮೊಟ್ಟೆ ಹೋಯ್ತು ಹೇಳಿ. ಮೊದಲ ನನಗೆ ಏನೇಳ್ಬೇಕಂದ್ರೆ, ಈಗ ಬೆಂಗಳೂರಿಗೆ ಹಳ್ಳಿಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಹಳ್ಳಿಯವರು ಒಂದು ಮೆಸೇಜ್ಗೆ ಹಿಡಿತಾರೆ, ಹಿಡಿತಾನೆ ಅವ್ರಿಗೆ ಯೂರಿನ್ನು ಫುಲ್ ಆಗ್ಬಿಡುತ್ತೆ, 8 ಗಂಟೆ ಜರ್ನಿ ಮಾಡ್ತಿರ್ತಾರೆ. ಎಲ್ಲ ಹೋಗೋದು ನೋಡ್ತಾರೆ, ಸರಿ ತಾಳಪ್ಪ ಅಷ್ಟು ಮೊದಲು ಬೆಂಗಳೂರು ನೋಡಿದ್ರೆ ಹಿಂಗೈತಲ್ಲ ಇದು, ನಾವು ಹಳ್ಳಿಯಲ್ಲಿ 1,000 ರೂಪಾಯಿ ಇದ್ರೆ ಸಾಕು, ನಾನೇ ಕಿಂಗು ಇಲ್ಲಿ ಬೆಂಗಳೂರು 20,000 3,000 ಸಂಪಾದನೆ ಮಾಡ್ಕೊಂಡು ಬೆಳಗ್ಗೆ ಕೆಲಸ ಕೊಡಲೇಬೇಕು. ಈ ಪರಿಸ್ಥಿತಿಯಲ್ಲಿ ರಾತ್ರಿ ಬದುಕೋ ತಕ್ಷಣ ಬಳಿ 8 ಅವರ್ ಜರ್ನಿ ಆಗಿದೆ, ಫಸ್ಟ್ ಖಾಲಿ ಮಾಡ್ಬಿಡೋಣ ಅಂತ ಹೇಳಿ ಬಾಡಿಗಡೆ ತಿರ್ಕೊಂತಾನೆ. ಬಾಡಿಗಡೆ ಟರ್ನ್ ಆಗ್ತಲೇ ಸಡನ್ನಾಗಿ ಒಬ್ರು ಪಬ್ಲಿಕ್ ಬಂದ್ಬಿಟ್ಟು, ಏ ನಿಲ್ಸಿರಿ ಅಂತ. ಯಾಕಣ ನಿಲ್ಲಿಸ್ಬೇಕು ಅಂದ್ರೆ, ಏ ನಾನು ಹೇಳ್ತಾರ ಅದಲ್ಲ ರೀ, ಹೆಂಗ್ರಿ ಈ ಎಲೆಕ್ಷನ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಅಧಿಕಾರಿಗಳು ಓಟ್ ಹಾಕ್ಸ್ ಗೆದ್ಬಿಡ್ತಾರೆ, ಕೆಲಸ ಮಾತ್ರ ಮಾಡೋದೇ ಇಲ್ಲ. ಆಯ್ತು ಬಿಡೋಣ, ಅದಕ್ಕೆ ನಾನೇ ತಿಳಿಸ್ಬೇಕಣ್ಣ. ಚರಂಡಿ ತುಂಬಿ ಪಚ್ಚೆ ತುಂಬಿದೆ ಸರ್, ನಾನು ಮುಚ್ಚೆ ತುಂಬಾ ಸರಿ ಡಾಕ್ಟರ್ ಕಷ್ಟ ಇದೆ. ಇನ್ನೊಂದ್ಸಲಿ ಹೋಗಿ ಕಾಲೇಜ್ ಹೋಗೋ ಕರೆಕ್ಟ್ ಆಗಿ ಜ್ಯೂಸ್ ಮಾಡೋಣ ಬಂದ್ಬಿಡ್ತಾನೆ ಅಲ್ಲಿ, ಜ್ಯೂಸ್ ಮಾಡೋಣ ಸರ್ 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 ಒಂದು ನಿಮಿಷ ಸರ್, ಯಾಕೆ ಯಾಕಪ್ಪ ಸರ್ ಜ್ಯೂಸ್ ತಗೊಂಡಿ ಸರ್, ಲಾಸ್ಟ್ ಸರ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಸರ್, ಲಾಸ್ಟ್ ಒಂದೇ ಒಂದು ಪ್ಯಾಕೆಟ್ ಇದೆ ಸರ್, ನೋಡಿ ಸರ್ ಜವಾಬ್ದಾರಿಯಿಂದ ಮಾಡಿದ್ದೀನಿ ಸರ್, ಮಾತ್ರ ಕೊಟ್ಟು ಮಾಡಲಿಲ್ಲ ಸರ್, ಶಕ್ತಿ ಒಂದು ಕೂಡ ಪ್ರಾಜೆಕ್ಟ್ ಮಾಡಿದ್ದೀನಿ ಸರ್, ಇದೊಂದು ಪ್ಯಾಕೆಟ್ ಇದೆ ತಗೊಂಡಿ ಸರ್, ಇಲ್ಲ ಸರ್ ಹಾತ್ರ ಕೊಟ್ಟಿಲ್ಲ ಸರ್, ಸರ್ ಹಾತ್ರ ಕೊಡ್ಬೋದಾ ಸರ್ ವ್ಯಾಪಾರದಲ್ಲಿ, ಹಾತ್ರನೇ ಕೇಳ್ತಿಲ್ಲ ದಯವಿಟ್ಟು ಹೋಗಿ ಪ್ಲೀಸ್ ಪ್ಲೀಸ್, ಇಲ್ಲ ಸರ್ ಪ್ಲೀಸ್ ಒಂದೇ ಒಂದು ತಗೊಂಡಿ ಸರ್ ಪ್ಲೀಸ್ ಅಂತ ಅಂತ ತಿಸ್ಕೊಂಡು ಆಯ್ತು ಹೋಗಿನಿ, ನೀನು ಕೆಲಸ ಹೋಗ್ತಾನೆ ಹೊಡ್ತೇನೆ ನೀನು, ಆಯ್ತು ಸರ್ ಹತ್ತೋಣ ಅವನು ಜ್ಯೂಸ್ ಬೆಳಿಗ್ಗೆ ಮಾಡಿದ್ದೀನಲ್ಲ ಅಂತ ಟೇಸ್ಟ್ ಅನ್ನ ಕೇಳ್ಬೇಕಾಯ್ತು, ಹೆಂಗಿದೆ ಅಂತ ಗೊತ್ತಿಲ್ಲ, ಇವ್ರನ್ನ ಕೇಳ್ಬೋದು ನನಗೆ ಕುಡಿಸ್ಬಿಟ್ಟು ಕೇಳೋಣ ಸರ್ ಜ್ಯೂಸ್ ಕುಡಿಯುತ್ತೆ ನನ್ನ ಮುಂದೆ ಕುಡಿಯ ಯಾವ ಕುಡಿದಿರೋ ರಾತ್ರಿ ಕುಡಿದಿರೋ ಜ್ಯೂಸ್ಗೆ ಕಲಿ ಕುಡಿಸಿ ಈಗಿನ ಖಾಲಿ ಮಾಡ್ಬೇಕಲ್ಲೇ ಸರಿನಪ್ಪ ಈಗೆಲ್ಲ ಆಯ್ತಲ್ಲ ಅಂತ ಹೇಳಿ ಬರೋದ್ರಿಂದ ಫಸ್ಟ್ ಹೋಗಿ ನಿಂತಿಲ್ಬಿಟ್ಟು ಹುಚ್ಚ ವೆಂಕಟ ಶಾನ್ ಇರ್ತಾರೆ, ಅವನು ಬಂದ್ಬಿಡ್ತಾನೆ ನಿಲ್ಸ್ಬೇಕು ನಾನು ಬಂದಾಗ್ಬೇಕು ಬಂದಾಗ ಬೆಳಗ್ಗೆ ಅಂತ ನೀನ್ ನಾನು